ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಿಬಿಐ ಬಂಧನ ವಿಚಾರ. ಹುಬ್ಬಳ್ಳಿಯಲ್ಲಿ ಮಾಜಿ ಶಾಸಕ ಎನ್ ಎಚ್ ಕೋನರೆಡ್ಡಿ ಹೇಳಿಕೆ. ವಿನಯ್ ಕುಲಕರ್ಣಿ ನಮ್ಮ ಕ್ಷೇತ್ರದವರು ಅಂದರೆ ನಾಯಕನೂರಿನವರು, ಅಂತಹ ತಪ್ಪು ಮಾಡಿಲ್ಲ ಅಂತ ಸ್ವತಃ ವಿನಯ್ ಕುಲಕರ್ಣಿ ಅವರೇ ನನಗೆ ಹೇಳಿದ್ದಾರೆ. ಆದರೆ ಬಂಧನ ಮಾಡಿದ್ದಾರೆ, ಮಾಡಲಿ, ಸತ್ಯಾಸತ್ಯತೆ ಗೊತ್ತಾಗಲಿ, ಕಾನೂನು ಎಲ್ಲರಿಗೂ ಒಂದೇ, ಇದರಲ್ಲಿ ರಾಜಕೀಯ ಮಾಡಬಾರದು. ಸಿಬಿಐ ಇಡೀ ಸಣ್ಣ ಪುಟ್ಟ ಪಕ್ಷದವರ ಮೇಲೆ ಕಾನೂನು ಕೈಗೆ ತೆಗೆದುಕೊಂಡು ಕಿರುಕುಳ ನೀಡುತ್ತಿದೆ. ಇಂತಹ ಸಂಸ್ಥೆಗಳನ್ನು ಅಧಿಕಾರಕ್ಕೆ ಬಂದಾಗ ಪಕ್ಷಗಳು ದುರುಪಯೋಗ ಮಾಡಿಕೊಳ್ಳಬಾರದು. ಆದಂಥ ವ್ಯವಸ್ಥೆಯಲ್ಲಿ ಎನ್ಕ್ವೈರಿ ನಡೆದದ. ಆ ವಿಚಾರದಲ್ಲಿ ಅವರು ನಮ್ಮ ಕ್ಷೇತ್ರದವರು, ನಮ್ಮ ಕ್ಷೇತ್ರದ ಯಾಕಂದ್ರೆ ನಾಯಕನೂರು ಗ್ರಾಮದವರು. ಅದಕ್ಕೆ ಅವ್ರು ಏನು ಸತ್ಯಾಸತ್ಯ ಅವರು ನನ್ನ ಮುಂದೆ ಹೇಳಿದ್ದು, ನಾನು ಇನ್ನೂ ಅಂತ ಇದ್ರಾಗ ಭಾಗವಹಿಸಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಚರ್ಚೆ ಮೂಲಕ ಅವ್ರು ಏನು ಎನ್ಕ್ವೈರಿ ನಡೆದಿದೆ, ಎನ್ಕ್ವೈರಿ ಮುಗಿದು ಮತ್ತು ನ್ಯಾಯಾಲಯ ಆಗುತ್ತೆ. ನಡುಗೆ ನಾವು ಇಂಟರ್ಫೇರ್ ಆಗಿ ಯಾವುದೇ ರೀತಿ ರಿಯಾಕ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಅದು ನಾಳೆ ಎಲ್ಲರಿಗೂ ಮೇಲ್ನೋಟಕ್ಕೆ ಕಂಡು ಬರ್ತೈತಿ ಭಾರತೀಯ ಜನತಾ ಪಾರ್ಟಿಯವ್ರದ್ದು ಪಾತ್ರ ಐತಿ ಅಂತೇಳಿ. ಅದು ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲರ ಮೇಲೆ ಅವ್ರು ಅಟ್ಯಾಕ್ ಮಾಡ್ಕೊಂಡ್ರೆ, ಇಡೀ ದೇಶದಲ್ಲಿ ಸಣ್ಣ ಸಣ್ಣ ಪಕ್ಷಗಳ ಮೇಲೆ ಸಿ ಬಿ ಐ ಇ ಡಿ ಮೂಲಕ ಎಲ್ಲ ಮಾಡ್ತಕ್ಕಂಥದ್ದು ನಾವು ನೋಡ್ಕೊಂಡ್ಬಂದ್ವಿ. ಇದೇನು ಹೊಸದಲ್ಲ ಅಂತ ನನ್ನ ಬೈ.